ಜೇವರ್ಗಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಈ ಒಂದು ಸಾಹಿತ್ಯ ಪರಿಷತ್ತಲ್ಲಿ ಶಾಲಾ ಕಾಲೇಜುಗಳಿಂದ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸ್ತಕ್ಕಂಥದ್ದು ನೋಡ್ಬೋದು. ಇವಾಗ ತಾನೇ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಾಯಿತು. ಇವಾಗ ರ್ಯಾಲಿ ಹೊರಡ್ತಾ ಇರೋದು ಮಿನಿ ವಿಧಾನಸೌಧದಿಂದ ಅಪ್ ಟು ಹಳೆ ತಹಸೀಲ್ದಾರ್ ಆಫೀಸ್ವರೆಗೂ ಈ ಒಂದು ರ್ಯಾಲಿ ಸಾಕ್ತಾ ಇದೆ. ಜೇವರ್ಗಿ ತಾಲೂಕಿನ ಎಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗವಹಿಸಿ ಆರಾಮ್ ನೋಡ್ರಿ. ಓಹೋ ಅಲ್ಲಿ ಮುಂದೆ ಬರ್ತದ ಇಲ್ಲಿಂದ ಹಳೆ ತಹಸೀಲ್ದಾರ್ ಕಚೇರಿವರೆಗೂ ಮೆರವಣಿಗೆ ಜರುಗಿರ್ತಕ್ಕಂಥದ್ದು ಈಗ ಸಾರೋಟಿನಗಳಿರ್ತಕ್ಕಂಥದ್ದು. ನೋಡ್ಬೋದು ಎಲ್ರು ಅತ್ಯಂತ ಉತ್ಸುಕತೆಯಿಂದ ಕನ್ನಡ ಪರ ಘೋಷ ಕೂಗುತ್ತೆ ಸಾಕ್ತದ್ರೆ ವಿದ್ಯಾರ್ಥಿಗಳು. ಎಸ್ಪೆಷಲಿ ಈ ಬಾರಿ ತತ್ವಪದ ಕಾರ್ಯರತ್ತಾಗಿತ್ತು ಸಾಹಿತ್ಯ ಸಮ್ಮೇಳನ ನಮ್ಮ ಕಡಕೋಳ ಮಡಿವಾಳಪ್ಪನವರು ಹಾಗೂ ಅವರ ಶಿಷ್ಯಂದಿರು. ಇವಾಗ ಮಿನಿ ವಿಧಾನಸೌಧದಿಂದ ಅಪ್ಪು ಹೇಳಿದಲ್ವ ಹಳೆ ತಹಸೀಲ್ದಾರ್ ಕಚೇರಿವರೆಗೂ ಸಾಗುವಂಥ ಈ ಒಂದು ಸಾರೋಟ್ ಮೆರವಣಿಗೆ ಜೇವರ್ಗಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತು. ಇವಾಗ ಜಗಜ್ಯೋತಿ ಬಸವೇಶ್ವರರ ವೃತ್ತಕ್ಕೆ ಬಂದು ತಲುಪಿರ್ತಕ್ಕಂಥ ಮೆರವಣಿಗೆ ನೋಡ್ಬೋದು. ಮಿನಿ ವಿಧಾನಸೌಧದಿಂದ
ಇವಾಗ ಮೊದಲ ಸರ್ಕಲ್ ಬಿಜಾಪುರ ಕ್ರಾಸ್ ಅಂತ ಕೂಡ ಕರಿತೀವಿ ಜಗಜ್ಯೋತಿ ಬಸವೇಶ್ವರರ ವೃತ್ತಕ್ಕೆ ಬಂದು ತಲುಪಿರತಕ್ಕಂಥದ್ದು. ಹೀಗೆ ಮುಂದೆ ಸಾಗುವಂಥ ಈ ಒಂದು ಮೆರವಣಿಗೆ ಹೇಳಿರೋ ಹಾಗೆ ಅಪ್ ಟು ಹಳೆ ತಹಶೀಲ್ದಾರ್ ಆವರಣವನ್ನು ತಲುಪುವಂಥ ಈ ಒಂದು ಮೆರವಣಿಗೆ ನೋಡಿ ಎಷ್ಟೊಂದು ದೊಡ್ಡದಿದೆ ಅಂತ ಕ್ಯೂ ಅಷ್ಟು ಮುಂದೆ ಹೋಗಿದೆ ಅಲ್ಲಿ ಅಲ್ಲಿಂದ ನೋಡ್ಬೋದು ನೋಡಿ. ಇವಾಗ ಜಗಜ್ಯೋತಿ ಬಸವೇಶ್ವರ ಉತ್ಸವನ ತಲುಪಿರ್ತಕ್ಕಂಥದ್ದು ಈ ಒಂದು ರ್ಯಾಲಿ ನೋಡ್ಬೋತಾವು. ಜಗಜ್ಯೋತಿ ಬಸವೇಶ್ವರರ ಸರ್ಕಲ್ ಅನ್ನು ದಾಟಿಕೊಂಡು ಇವಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸರ್ಕಲ್ ಬಂದು ತಲುಪಿರ್ತಕ್ಕಂಥದ್ದು ಒಂದು ಬೃಹದಾಕಾರವಾದಂಥ ಮೆರವಣಿಗೆ. ನಮ್ಮ ಜೇವರಿಗಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತು 2024 ಜೇವರ್ಗಿ ತಾಲೂಕಿನ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸತಕ್ಕಂಥದ್ದು ಒಂದು ಬೃಹದಾಕಾರವಾದಂಥ ರ್ಯಾಲಿ ಅಂತ ನೋಡ್ಬೋದು. Thank you.
ಪದ ಸಮ್ಮೇಳನಕ್ಕೆ ಜ್ವರ ಹೇಳಬೇಕು. ತತ್ವಪದ ಸಮ್ಮೇಳನಕ್ಕೆ, ತತ್ವಪದಕಾರರ ಸಮ್ಮೇಳನಕ್ಕೆ, ಇನ್ನೊಂದು ಜೋರಾಗಿ ಹೇಳಬೇಕು. ತತ್ವಪದಕಾರರ ಸಮ್ಮೇಳನಕ್ಕೆ, ತತ್ವಪದಕಾರರ ಸಮ್ಮೇಳನಕ್ಕೆ. ಗುಡ್.